ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ಸ್ವದೇಶಿ ನಿರ್ಮಿತ ಬಾಂಬರ್ ವಿಮಾನ FWD-200B ಲೋಕಾರ್ಪಣೆ ಮಾಡಲಾಯಿತು. ಯುದ್ಧ ವಿಮಾನ ತಯಾರಿಸಿದ ಫ್ಲೈಯಿಂಗ್ ವೆಡ್ಜ್ ಆ್ಯಂಡ್ ಡಿಫೆನ್ಸ್ ಟೆಕ್ನಾಲಜಿ ಕಂಪನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಹಾಸ್, ಸಹ ಸಂಸ್ಥಾಪಕ ಪ್ರಜ್ವಲ್, ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಸುಹಾಸ್, ಭವಿಷ್ಯದಲ್ಲಿ ನಡೆಯುವ ಎಲ್ಲ ಯುದ್ಧಗಳು ಮಾನವ ರಹಿತವಾಗಿರಲಿವೆ, ಫ್ಲೈಯಿಂಗ್ ವೆಡ್ಜ್ ತಯಾರಿಸಿರುವ ನೂತನ ಬಾಂಬರ್ ವಿಮಾನ ಆಧುನಿಕ ಕಾಲದ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗಿದೆ, ಶತ್ರುಗಳ ವಿರುದ್ಧ ಸಂಪೂರ್ಣ ಗುರಿಯಿಂದ ದಾಳಿ ಮಾಡಲಿದೆ ಎಂದು ತಿಳಿಸಿದರು. ಲೆಸ್ ದ್ಯಾನ್ $3 million ಅಂದರೆ ಒಂದು 25 ಕೋಟಿಗಿಂತ ಕಡಿಮೆದಲ್ಲೇ ನಾವು ಇಂಡಿಯಾಲ್ಲೇ ಮಾಡ್ಕೋಬೋದು. ಆ್ಯಂಡ್ ಕ್ರೈಸಿಸ್ ಟೈಮಲ್ಲಿ, ಈಗ ವಾರ್ ಅಂತ ಟೈಮಲ್ಲಿ ನಾವು ಯಾರ ಮೇಲೂ ಡಿಪೆಂಡ್ ಆದ ಅವಶ್ಯಕತೆ ಇಲ್ಲ. ಆ್ಯಂಡ್ ವಿ ಆರ್ ಸ್ಟ್ರಾಂಗ್ ಆಲ್ರೆಡಿ. ಥರ್ಮಲ್ ರೆಸಿಸ್ಟೆನ್ಸ್ ಯಾವ ಸಹ ಸಂಸ್ಥಾಪಕ ಪ್ರಜ್ವಲ್, ನೂತನ ಯುದ್ಧ ವಿಮಾನ 4 ಎಂಜಿನ್ಗಳನ್ನು ಹೊಂದಿದ್ದು 2000 ಕಿಲೋಮೀಟರ್ ವರೆಗೂ ಹಾರಾಟ ಮಾಡಿ ಶತ್ರು ಪಡೆಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದರು. ರೈಟ್ ಫ್ರಮ್ ದ ಇಂಜಿನ್, ಈಗ ನೀವು ಬೇರೆ ಇದ್ರಲ್ಲಿ ನೋಡಿದ್ರೆ ರೋಟ್ಯಾಕ್ಸ್ ಅಂತ ಒಂದು ಆಸ್ಟ್ರಿಯನ್ ಕಂಪ್ನಿ ಇದೆ, ಅಥವಾ ದೇರ್ ಆರ್ ಸೆವರಲ್ ಜರ್ಮನ್ ಅಂಡ್ ಅದರ್ ಇಂಜಿನ್ಸ್, ಬಟ್ ನಾವು ಆದಷ್ಟು ಇಂಡಿಯಾದಲ್ಲೇ ವಿ ಆರ್ ಹ್ಯಾವಿಂಗ್ ಅ ಕನ್ಸೋರ್ಷಿಯಂ.